ವೆಲ್ಕಮ್ ಬ್ಯಾಕ್ ಟು ದ ಪಾಯಿಂಟ್. ನಲ್ಲಿ ಇವತ್ತು ಯಾವ ರೀತಿಯಾಗಿ ಹರಿಪ್ರಸಾದ್ ಅವರ ವಿಚಾರ ಮೂರು ಪಕ್ಷಗಳಿಗೆ ಅಸ್ತ್ರ ಆಗುತ್ತೆ, ಏನೆಲ್ಲ ಪರಿಣಾಮ ಬೀರುತ್ತೆ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಐವನ್ ಡಿಸೋಸ್ ಅವರೇ, ನೀವು ಹೇಳ್ತಾ ಇದ್ರಿ ಪಕ್ಷಕ್ಕೂ ಅವರ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ. ಪಕ್ಷದವರ ಅಲ್ವಾ ಅನ್ನುವಂತಹ ಒಂದು ವಿಚಾರ ಆದ್ರೆ, ದಲಿತ ವಿಚಾರ, ದಲಿತ ಸಿಎಂ ಮಾಡುವಂತಹ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ರು ಅವರು, ಪರಮೇಶ್ವರ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದ್ರು, ಈಗ ನೋಡಿದ್ರೆ ಅವರಿಗೆ ಮತ್ತೆ ಡಿಪ್ರಮೋಟ್ ಮಾಡಿದ್ದಾರೆ, ಮಂತ್ರಿ ಮಾಡಿದ್ದಾರೆ ಅಂತೆ. ಯಾಕೆ ಪ್ರತಿ ಬಾರಿ ಕೂಡ ನಾವು ಸಿಎಂ ವಿಚಾರ ಬಂದಾಗ ದಲಿತ ಸಿಎಂ ವಿಚಾರ ಬರುತ್ತೆ, ಅಷ್ಟೊಂದು ಕಷ್ಟನ ಹಾಗಾದ್ರೆ ಕಾಂಗ್ರೆಸ್ಗೆ? ಮೇಡಮ್, ಒಂದು ನಿಮ್ಮವರೇ ಕೊಟ್ಟ ಹೇಳಿಕೆ, ಒಂದು ವಿಚಾರ ನಿಮ್ಮ ಹೇಳಿದಕ್ಕೆ ನನ್ನ ಆಕ್ಷೇಪ ಇದೆ. ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರು ಹೇಳಿದ ಹೇಳಿಕೆಗೂ ಕಾಂಗ್ರೆಸ್ಗೂ ಸಂಬಂಧ ಇಲ್ಲ ಅಂತ ನಾನು ಹೇಳಿಕೆ ರೆಡಿ ಇಲ್ಲ. ಆದರೆ ಮೊನ್ನೆ ಅವರು ಸಭೆಯಲ್ಲಿ ಏನು ಮಾತಾಡಿದ್ದಾರೆ ಅದು ಅವರ ಏನು ಸಮುದಾಯದ ಸಭೆಯಲ್ಲಿ ಮಾತಾಡಿದ್ದಾರೆ, ಪಕ್ಷದ ವೇದಿಕೆಯಲ್ಲಿ ಅಲ್ಲ. ಪಕ್ಷದ ವೇದಿಕೆಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಈಸ್ ಅ ಟಾಲೆಸ್ಟ್ ಲೀಡರ್, ನೋ ಡೌಟ್ ಇನ್ ದಟ್. ಆದರೆ ಮೊನ್ನೆ ಮಾತಾಡಿದ್ದು ಅವರು ತನ್ನ ವಿಚಾರವನ್ನ ಆ ಸಮುದಾಯದ ಮುಂದೆ ಇಟ್ಟಿದ್ದಾರೆ, ಅದು ಅವರಿಗೂ ಸೇರಿ ಅವರ ಗತಿ ಏನಾಯಿತು. ಈಗ ನಮ್ಮ ಜಿಲ್ಲೆಗೆ ಬನ್ನಿ, 30% 35% ಅವರ ಮತ ಇದೆ. ದಕ್ಷಿಣ ಕನ್ನಡಕ್ಕೆ ಹೋಗಿ, ಉಡುಪಿಗೆ ಹೋಗಿ, ನಾರ್ತ್ ಕನ್ನಡಕ್ಕೆ ಹೋಗಿ, ಆಚೆ ಶಿವಮೊಗ್ಗಕ್ಕೆ ಹೋಗಿ. ಆದರೆ ನಮ್ಮ ಪಕ್ಷದಲ್ಲಿ ನಿರೀಕ್ಷಿತ ಮಟ್ಟಕ್ಕೆ MPಗಳನ್ನು ಆ ಪಕ್ಷದವರು ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಅವರದ್ದು ಚಿಂತನೆ ಆ ದೃಷ್ಟಿಯಲ್ಲಿ ಇರಬಹುದು, ಅದನ್ನು ನಾನು ಹೇಳುವ ಪ್ರಯತ್ನ ಮಾಡಬಹುದಿತ್ತಲ್ಲ ಪಕ್ಷದಲ್ಲಿ. ಯಾಕೆ ಯಾಕೆ ಅವ್ರು ಹೇಳ್ತಾ ಇಲ್ವಾ? ಹಾಗಾದ್ರೆ ಅವ್ರು ಹೇಳ್ತಿದ್ದಾರೆ ಯಾಕೆ ಮಂತ್ರಿ ಮಾಡಿಲ್ಲ ನನ್ನನ್ನ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಅವರು ಪ್ರಶ್ನೆ. ಅವರಿಗೆ ಮಂತ್ರಿ ಮಾಡೋದು ಮಾಡದೇ ಇರೋದು ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಮಾಡುವಷ್ಟು ಮಾಡಬಹುದು ಮಾಡಬಾರದು ಅಂತ ಹೇಳೋದಕ್ಕೆ ಹೈಕಮಾಂಡ್ ಎಷ್ಟು ಟೇಕ್ ಡಿಸಿಷನ್? ಬಿಕಾಸ್ 19 ವರ್ಷಗಳ ಕಾಲ ರಾಷ್ಟ್ರಸಭೆ ಮೆಂಬರ್ ಆಗಿದ್ದವರು, ಹಾಗಾದ್ರೆ ಅವ್ರಿಗೆ ಆಪ್ತರಿದ್ದಾರೆ, ಹೈಕಮಾಂಡ್ ನಾಯಕರಿದ್ದಾರೆ, ಯಾಕೆ ಸಿದ್ದರಾಮಯ್ಯವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಹಾಗಾದ್ರೆ ಸಿದ್ದರಾಮಯ್ಯವರನ್ನು ಟಾರ್ಗೆಟ್ ಮಾಡಿದ್ದು ನನಗೆ ಎಲ್ಲಿಯೂ ಅದರಲ್ಲಿ ಕಾಣಲಿಲ್ಲ. ಅವರು ವಿಚಾರಗಳನ್ನು ಹೇಳಿದ್ದಾರೆ, ಸಿದ್ದರಾಮಯ್ಯ ಹೆಸರು ಹೇಳಿದ್ದೇ ಇದ್ದಿದ್ರೆ ಸಿದ್ದರಾಮಯ್ಯವರು ರಿಯಾಕ್ಟ್ ಮಾಡ್ತಾ ಇದ್ರು, ಹೈಕಮಾಂಡು ರಿಯಾಕ್ಟ್ ಮಾಡ್ತಾ ಇತ್ತು, ಹೇಳ್ತಾ ಇತ್ತು. ನಾವು ನೀವು ಇಷ್ಟನ್ನು ನನಗೆ ಕೇಳ್ತೀರಿ, ರೇಣುಕಾಚಾರ್ಯರವರು ಹೇಳಿದ್ರಲ್ಲ ಯಡಿಯೂರಪ್ಪರವರನ್ನು ಇಳಿಸಿದ್ದೇ ಈ ಪಕ್ಷಕ್ಕೆ ಸೋಲಿಗೆ ಕಾರಣ, ಪಕ್ಷ ಸೋತದ್ದು ಕಾರಣ, ಮುಂದೆ ಈ ಪಕ್ಷ ಬರೋದಿಲ್ಲ, ಈ ಪಕ್ಷ ಒಳ್ಳೇದಾಗೋದಿಲ್ಲ, ಈ ಪಕ್ಷದಲ್ಲಿ ಇರುವವರು ಗ್ರಾಮ ಪಂಚಾಯತ್ ಮೆಂಬರ್ ಗೆಲ್ಲದವರು ಈ ಪಕ್ಷವನ್ನು ನಡೆಸ್ತಾರೆ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಚರ್ಚೆ ಆಗಲಿ, ಯತ್ನಾಳ್ ಬಗ್ಗೆ ಚರ್ಚೆ ಆಗಲಿ, ಅದೇ ಚರ್ಚೆ ಮಾಡೋದಿಲ್ಲ. ಹರಿಪ್ರಸಾದ್ ಅವರ ಬಗ್ಗೆ ಮಾತ್ರ ಚರ್ಚೆನಾ? ಅವರ ಪಕ್ಷದ ಚರ್ಚೆ ಆಗಿದೆ ಅಲ್ವಾ? ಪಕ್ಷದಲ್ಲಿ ಮಾತಾಡುದು ಬೇಡವಾ? ದಲಿತ ಸಿಎಂ ವಿಚಾರ ಸಂದರ್ಭದಲ್ಲಿ ಏನೋ ಮಾತಾಡ್ತಾ ಇಲ್ಲ. ದಲಿತ ಸಿಎಂ ಬಗ್ಗೆ ನಮ್ಮಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಅಷ್ಟು ಕಷ್ಟ? ನಮ್ಮಲ್ಲಿ 8-9 ವರ್ಷಗಳ ಕಾಲ ಡಾಕ್ಟರ್ ಪರಮೇಶ್ವರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ರು, ಅವರು ಆಗ್ಬೇಕು ಅಂತಲೇ ನಾವು ಹೇಳಿದ್ರು. ಅವರು ಇತ್ತೀಚೆಗೆ ರಾಜೇಂದ್ರ ಹೇಳಿದ್ದಾರೆ, ಅವರನ್ನು ಮತ್ತೆ ನಾವು ಮಾಡ್ತೀವಿ, ಪರಮೇಶ್ವರ ಹೇಳಿದ್ದು. ಹಾಗಾಗಿ ನಾನು ಸೋಷಿಯಲಿಸ್ಟ್ ಸಿಎಂ ಆಗುದಕ್ಕೆ ನಮ್ಮ ಪಕ್ಷದಲ್ಲಿ ಇರುವಷ್ಟು ಅವಕಾಶಗಳು ಬೇರೆ ಯಾವ ಪಕ್ಷದಲ್ಲಿ ಇಲ್ಲ. ಮಹಾರಾಷ್ಟ್ರ, ಬಿಹಾರ, ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ರು ಕಾಂಗ್ರೆಸ್. ದೇಶದ ಅಧ್ಯಕ್ಷರು ಮಾಡಿದ್ದು ನಾವೇ. ಪ್ರಶ್ನೆ ಕೇಳ್ತೀನಿ ಮೇಡಮ್, ಏನಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಮಾನ್ಯ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಹೋಲಿಸ್ತಿದ್ದೀನಿ ಅಂದ್ರೆ, ಮಾನ್ಯ ರಾಹುಲ್ ಗಾಂಧಿ ಅವರು ನಮ್ಮ ಭಾರತದ ವಿಚಾರಗಳನ್ನ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಮಾನ ಹರಾಜಾಗ್ತಾರೆ. ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದ ಒಂದು ಅವರ ಒಂದು ಪಕ್ಷದ ಆಡಳಿತ ಪಕ್ಷ ಪಾಲಿಸಿ ಮೇಕರಲ್ಲಿ ಕೂತಿರೋಂಥವ್ರನ್ನ ಒಂದೊಂದು ಹೇಳಿಕೆಗಳ ಮೂಲಕ ಅವರು ಹೇಗೆ ಬಹಿರಂಗ ಪಡಿಸ್ತಿದ್ದಾರೆ ಅವರ ಒಂದು ಆಡಳಿತ ವೈಖರಿನ ಅಂತ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಮೇಡಮ್. 15 ದಿನಗಳಿಂದ ಹೇಳಿದರು ನನಗೆ ಸಿ ಎಂ ಮಾಡೋದು ಗೊತ್ತು, ಇಳಿಸೋದು ಗೊತ್ತು ಅಂತ. ನೀವು ಗ್ಯಾರಂಟಿ ಅಂತ ಅದರಿಂದ ಹೋಗ್ತಾ ಇದ್ರೆ ಜನ ಮುಂಬರುವ ದಿನಗಳಲ್ಲಿ ಬುದ್ಧಿ ಕಲಿಸೋದು ಅಂತಲೂ ಅವ್ರು ಹೇಳಿದರು. ಅಂದರೆ ಅನ್ಆರ್ಗನೈಸ್ಡ್ ಗ್ಯಾರಂಟಿ ಯೋಜನೆಗಳನ್ನ ಇವ್ರು ತಂದು ರಾಜ್ಯದಲ್ಲಿ ಒಂದು ಆಡಳಿತ ಅಭಿವೃದ್ಧಿ ಆಗ್ತಾ ಇಲ್ಲ ಮೇಡಮ್. ನೀವು ಅಬ್ಸರ್ವ್ ಮಾಡಿ, ಒಂದು ಸಿಂಗಲ್ ಬಿಕಾಸ್ ಆಫ್ INDIA ಒಕ್ಕೂಟಕ್ಕೋಸ್ಕರ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಟ್ವಿ, ಇದನ್ನು ಕೇಳೋರು ಯಾರಿಲ್ಲ. ಅದು ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಎಲ್ಲ ಒಂದು ವೇದಿಕೆಗಳಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ಅದನ್ನು ಇವರು ಯಾರಾದರೂ ಒಬ್ಬ ಶಾಸಕ, ಒಂದು ಕಿರಿಯ ಶಾಸಕರಾಗಿರ್ಬೋದು ಇಲ್ಲ ಲೆಕ್ಕಕ್ಕಿಲ್ಲರ ಅಂತ ಒಬ್ಬ ಪ್ರತಿನಿಧಿ ಏನಾದರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ಒಬ್ರಿಗೂ ಧೈರ್ಯ ಇಲ್ಲ. ಒಂದು ಇನ್ನೊಂದು ಹೇಳ್ತೀನಿ, ಇವತ್ತು ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಆಗಿದೆ ಅಂದರೆ, ನಾನು ಕ್ವಶನ್ ಇದು ವಕ್ತಾರರಿಗೆ ಹೇಳ್ತಿರೋದು, ಒಂದು ಸಿಂಗಲ್ ಅಭಿವೃದ್ಧಿ ಕರ್ನಾಟಕದಲ್ಲಿ ತೋರಿಸ್ಲಿ ಮೇಡಮ್. ಅವರು ಕಾಂಗ್ರೆಸ್ ಅವ್ರು ಹೇಳಿದ್ದು ಯಾಕೆಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಮಾಡ್ತೀವಿ, ಮುಂಬರುವ ದಿನ ಇದೆ. ಕಾಂಗ್ರೆಸ್ ಅವ್ರಿಗೆ ಹೇಗೆ ತಕ್ಕನಾದ ಪಾಠ ಕಲಿಸ್ತಾರೆ ಅಂತ ಹೇಳ್ತಿದ್ದೀನಿ ಅಂದರೆ,
ಅನ್ಆರ್ಗನೈಸ್ಡ್ ಗ್ಯಾರಂಟಿ ಸಿಸ್ಟಮ್ನ ಹೇಗೆ ತಂದಿದ್ದಾರೆ ಇವರು? ಒಂದು ಅಭಿವೃದ್ಧಿ ಕೊಡ್ಲಿ ಮೇಡಮ್, ಇಷ್ಟೆಲ್ಲ ಮಾತಾಡ್ತಿದಾರಲ್ಲ, ಒಂದ್ ಸಿಂಗಲ್ ಅಭಿವೃದ್ಧಿ ಆಗಿದೆ ಇಲ್ಲ, ಒಂದ್ ರಸ್ತೆ ಆಗಿದೆ, ಏನು ಬೇಡ ಮೇಡಮ್. ಒಂದು ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ ಸಿಸ್ಟಮ್ ನ ಸರಿ ಮಾಡಿದೀನಿ ಅಂತ ಮಾನ್ಯ ಬ್ರಾಂಡ್ ಬೆಂಗಳೂರು ಕೇಳ್ತಿದೀನಿ ಅಂದ್ರೆ, ಇಡೀ ಮೂರು ತಿಂಗಳು ನಾನು ಬೆಂಗಳೂರು ಸರಿ ಮಾಡ್ತೀನಿ, ಬೆಂಗಳೂರು ಸರಿ ಮಾಡ್ತೀನಿ, ಬೆಂಗಳೂರು ಮೈಸೂರನ್ನ ಯಾರೋ ತಂದು ಕೆಲಸ ಮಾಡಿ ಆಗಿದ್ದಂಥದ್ನ ಹೋಗ್ಲಿಕ್ಕೆ ರೆಸ್ಟ್ ರೂಮ್ ಹೋಗ್ಲಿಕ್ಕೆ ಅಂತ ಹೇಳಿದ್ರು, ಇವತ್ತೇನು ಅವರು ಪ್ಯಾಲೇಸ್ ಕಟ್ತಿದಾರಾ? ಒಂದು ಸಿಂಪಲ್ ಒಂದು ಸಿಂಗಲ್ ಅಭಿವೃದ್ಧಿ ತೋರಿಸ್ಲಿ ಕಾಂಗ್ರೆಸ್ ಅವ್ರು, ಇದಕ್ಕೆ ಆನ್ಸರ್ ಮಾಡ್ಬೇಕು ನನಗೆ. ಒಂದು ಶಕ್ತಿ ಇದ್ರೆ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕ್ಲಿ 15 ದಿನದವರೆಗೆ, ಇನ್ನೊಂದು ಅಭಿವೃದ್ಧಿ ತೋರಿಸ್ಲಿ ಕಾಂಗ್ರೆಸ್. ಒಂದ್ ಕಡೆ ಈಗ ಹರಿಪ್ರಸಾದ್ ಅಷ್ಟು ಮಾತಾಡ್ತಾ ಇರೋದ್ರ ಬಗ್ಗೆ ಹೇಳ್ತೀರಿ, ನಿಮ್ಮ ಪಕ್ಷದಲ್ಲಿ ಅಷ್ಟು ಮಂದಿ ಹೊರಗಡೆ ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಹೇಳ್ತಿದ್ದಾರೆ, ರಾಜೇಗೌಡ ಅವರಿಂದ ಹಿಡಿದು ಯತ್ನಾಳ್ ಅವರಿಂದ ಹಿಡಿದು ರೇಣುಕಾಚಾರ್ಯ ಅವರೆಲ್ಲರೂ ಕೂಡ ಮಾತಾಡ್ತಿದ್ರೆ, ಯಾಕೆ ನಿಮ್ಮ ಪಕ್ಷದಲ್ಲಿ ಹಾಗಾದ್ರೆ ಕ್ರಮ ಕೈಗೊಳ್ತಾ ಇಲ್ಲ? ನಾನು ಬಹಳ ತಾಳ್ಮೆಯಿಂದ ಕೂತಿದ್ದೀನಿ, ಹಾಗಾಗಿ ನನಗೆ ಯಾರು ಇಂಟರ್ಫಿಯರ್ ಮಾಡೋದು ಬೇಡ. ಒಂದು, ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾರೇ ಪಕ್ಷದ ವಿರುದ್ಧವಾಗಿ ಮಾತಾಡಲಿ, ಒಬ್ಬ ವಕ್ತಾರನಾಗಿ ಅದನ್ನ ಅತ್ಯುಗ್ರ ಭಾಷೆಯಲ್ಲಿ ಖಂಡಿಸ್ತೀನಿ ನಾನು. ನಿಮಗೆ ಹರಿಪ್ರಸಾದ್ ಅನ್ನ ಖಂಡಿಸ್ತಕ್ಕಂಥ ತಾಕತ್ತು ದಮ್ಮು ಇದೆಯಾ? ನಂಬರ್ ಒನ್. ಎರಡನೇದು, ಇವ್ರು ಹೇಳಿದ್ರು ಹರಿಪ್ರಸಾದ್ ಅವ್ರು ಮಾತಾಡಿದ್ರು ಪಕ್ಷದ ವೇದಿಕೆ ಅಲ್ಲ, ಅವರ ಸ್ವಂತ ವೇದಿಕೆ ಅಂತೇಳಿ. ಆ ವೇದಿಕೆ ನಿರ್ಮಾಣ ಆಗಿದೆ ಯಾಕೆ ಸ್ವಾಮಿ? ಯಾಕೆ ಆ ಸಮ್ಮೇಳನವನ್ನು ಕರೆದ್ರು? ಅವರೇ ಹೇಳಿದ್ದು ಅಹಿಂದ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಅವರ ಒಂದು ಜಾತಿಯನ್ನು ಇಟ್ಕೊಂಡು ಅವರದೇ ಅಧಿಕಾರಿಗಳನ್ನೆಲ್ಲ ಹಾಕ್ಕೊಂಡು ಬೇರೆ ಎಲ್ಲ ಅತಿ ಹಿಂದುಳಿದ ಸಮುದಾಯಗಳನ್ನು ತುಳಿತಾ ಇದ್ದಾರೆ. ಯಾರು? ಬ್ರಾಕೆಟ್ ಒಳಗಡೆಗೆ ಸಿದ್ದರಾಮಯ್ಯನವರು. ಹಾಗಾಗಿ ಅತಿ ಹಿಂದುಳಿದ ಸಮಾಜಗಳು ಒಂದಾಗಬೇಕು ಅಂತೇಳಿ ಯಾವ ಯಾವ ಅತಿ ಹಿಂದುಳಿದ ಪ್ರಸ್ತಾಪ ಮಾಡಿಲ್ಲ ಸಿದ್ದರಾಮಯ್ಯ ಪಂಚಾಯತ್ರು, ಯಾವ ವ್ಯಕ್ತಿ ಹುಬ್ಳಾಟು, ಯಾವ ವ್ಯಕ್ತಿ ಅವರ ಇದ್ರೊಳಗಡೆ ಕೂತಿದ್ರು, ಯಾವ ವ್ಯಕ್ತಿ ಹಿಂದೆ ಸೇರ್ಕೊಂಡು ಅಧಿಕಾರಕ್ಕೆ ಬಂದ್ರು, ಯಾವ ವ್ಯಕ್ತಿ ಹಿಂದೆ ಸೇರ್ಕೊಂಡು ಅಧಿಕಾರಕ್ಕೆ ಬಂದ್ಬಿಟ್ಟು ಅವರ ಸಮುದಾಯವನ್ನು ಮಾತ್ರ ಎತ್ತಾ ಇದ್ದಾರೆ, ಯಾರು ಮಾಡ್ತಾ ಇರೋದು? ಒಂದು. ಎರಡನೇದು, ನೀವು ಕೇಳಿದ್ರಿ ದಲಿತರಿಗೆ ಅನ್ಯಾಯ ಆಗಿದೆ ಅಂತೇಳಿ, ಸಿದ್ದರಾಮಯ್ಯರಿಂದ ಆಗಿರ್ತಕ್ಕಂಥ ದಲಿತರಿಗೆ ಅನ್ಯಾಯಗಳು ನೋಡಿ. ಒಂದು ಆಗಿರ್ತ ಪರಮೇಶ್ವರ ಅವ್ರಿಗಾಗಿರೋ ಅನ್ಯಾಯ, ಖರ್ಗೆ ಅವ್ರಿಗಾಗಿರೋ ಅನ್ಯಾಯ, ಮುನಿಯಪ್ಪ ಅವ್ರಿಗಾಗಿರೋ ಅನ್ಯಾಯ, ಅದಾದ್ಮೇಲೆ ಇವತ್ತು ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಡೋದಿಕ್ಕೆ ಎಸ್ ಸಿ ಎಸ್ ಪಿ ಮತ್ತೆ ಏನು ಟಿ ಎಸ್ ಪಿ ಹಣ ಇತ್ತು ಈ ದಲಿತ ಲೂಟಿ ಮಾಡಿದವರು ನೀವು, ರಾಜ್ಯ ಸರ್ಕಾರ ಲೂಟಿ ಮಾಡಿದವರು ನೀವು. ಒಂದ್ ನಿಮಿಷ ಸರ್, ಶಿವಕುಮಾರ್ ಸರ್ ಫೈನಲ್ ರಿಯಾಕ್ಷನ್ ಹೇಳಿ. ಏನ್ರಿ ಬಗ್ಗೆ ಸರ್? ಈಗ ಒಂದ್ ಕಡೆ ದಲಿತ ವಿಚಾರ ಸಿಎಂ ವಿಚಾರ ಬರ್ತಾ ಇದೆ, ಇನ್ನೊಂದ್ ಕಡೆ ಸಿದ್ಧಾಂತಗಳ ವಿಚಾರ, ಕೊನೆಯದಾಗಿ ಈಗ ಬರುವಂತದ್ದು ಈಗ ಯಾರ ಬಗ್ಗೆ ಹೇಳಿದ್ದಾರೆ ಅನ್ನುವಂತ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ. ಆದ್ರೆ ಎಲ್ಲಿ ಏನ್ ಹೇಳಿದ್ದಾರೆ, ಯಾರಿಗೆ ತಲುಪಬೇಕು ಅದು ತಲುಪಿದೆ ಅಂತ ಹೇಳಿ. ನೋಡಿ, ಅದ್ರ ಬಗ್ಗೆ ಬಹಳಷ್ಟು ಡೆಲಿಬ್ರೇಟ್ ಮಾಡಿದೀವಿ. ಆಮೇಲೆ ದಲಿತ್ ಸಿಎಂ ನ ಒಂದೆರಡು ನಿಮಿಷದಲ್ಲಿ ನಾನು ಮಾತಾಡಕ್ ಆಗೋದಿಲ್ಲ. ಆದ್ರೆ ಕಾಂಗ್ರೆಸ್ಗೆ ಒಂದು ಬಿಲಾಂಗಿಂಗ್ನೆಸ್ ಇದೆ, ಮತ್ತೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಯಾಕಂತಂದ್ರೆ ಪೀಪಲ್ ಆಫ್ ದಿಸ್ ಕಮ್ಯುನಿಟಿ ದೇ ಹ್ಯಾವ್ ವೇಟೆಡ್ ಫಾರ್ 75 ಇಯರ್ಸ್, ಮೋಸ್ಟ್ಲಿ ಸ್ವತಂತ್ರ ಸಿಕ್ಕೋದಕ್ಕೂ ಇಷ್ಟೊಂದು ವರ್ಷಗಳ ಕಾಲ ಹೋರಾಟ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕಿನ್ನೂ ಹೆಚ್ಚಿನ ಕಾಲ ಇವತ್ತು ದಲಿತ ಮುಖ್ಯಮಂತ್ರಿಗೆ ಕಾಯ್ತಾ ಇದ್ದಾರೆ. ಆದ್ರೆ ಆ ಪಕ್ಷ ಯಾವ ತರ ನಡ್ಕೊಬೇಕು, ಎಷ್ಟು ಜವಾಬ್ದಾರಿಯುತವಾಗಿರ್ಬೇಕು, ಯಾಕಂತಂದ್ರೆ ಎಲ್ಲರಿಗೂ ಒಂದು ಸಹನೆ ಒಂದು ಸ್ವಾಭಿಮಾನ ಇರುತ್ತೆ. ಆ ಸ್ವಾಭಿಮಾನನ ರೆಸ್ಪೆಕ್ಟ್ ಮಾಡಬೇಕು, ಸಹನೆನ ಪರೀಕ್ಷಿಸ್ ಹೋಗಬಾರದು. ಯಾಕಂದ್ರೆ ಅವರು ಕಾಂಗ್ರೆಸ್ ಇಸ್ ದ ಬೆನಿಫಿಷರಿ ಆಫ್ ದಲಿತ್ಸ್ ಫಾರ್ ಓವರ್ ದಿ ಇಯರ್ಸ್, ದೇ ಹ್ಯಾವ್ ಎಂಜಾಯ್ಡ್, ದೇ ಹ್ಯಾವ್ ಬಿನ್ ವೋಟೆಡ್, ದೇ ಹ್ಯಾವ್ ಸಪೋರ್ಟೆಡ್, ಅಟ್ ದಿ ಸೇಮ್ ಟೈಮ್ ದೇ ಶುಡ್ ಗಿವ್ ಬ್ಯಾಕ್. ಇಟ್ ಇಸ್ ಟೈಮ್ ಟು ರೀಪೇ ದಿಸ್ ಕಮ್ಯುನಿಟಿ.
ಹಂಗಾಗಿ ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅವರು ಯೋಚನೆ ಮಾಡಬೇಕಾಗುತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಮೂವರು ಅತಿಥಿಗಳಿಗೂ ಕೂಡ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಮ್ಮ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಒಟ್ಟಾರೆಗೆ ಹರಿಪ್ರಸಾದ್ ಅವರ ಮಾತು ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಪರಿಣಾಮ ಬೀರ್ಬೋದು ಅಲ್ಲೆಲ್ಲ ಬಿದ್ದಿದೆ, ಡ್ಯಾಮೇಜ್ ಆಗಿದೆ, ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಹೇಗ್ ಮಾಡುತ್ತೆ, ಇದನ್ನ ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಪ್ರತಿಪಕ್ಷಗಳು ತೆಗೆದುಕೊಳ್ಳುತ್ತೆ, ಲಾಭವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದು ಇವತ್ತಿನ ಚರ್ಚೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.